ಸರ್ಕಾರದ ವಿರುದ್ಧವಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಅಸಮಾಧಾನ ಹೊರಹಾಕಿದ್ದಾರೆ. ವೈಮಾನಿಕ ಸಮೀಕ್ಷೆ ಮಾಡಿಕೊಂಡೇ ಇರಿ ನೀವು, ಏನು ಪ್ರಯೋಜನ ಆಗಲ್ಲ. ಅದರಿಂದ ನೇರವಾಗಿ ಯಡಿಯೂರಪ್ಪನವರಿಗೆ ಮಾತನಾಡಿದ್ದಾರೆ. ಇದನ್ನು ಯಡಿಯೂರಪ್ಪನವರು ಎರಡು ಬಾರಿ ವೈಮಾನಿಕ ಸಮೀಕ್ಷೆ ನಡೆಸಿದ್ರು. ಈ ವೈಮಾನಿಕ ಸಮೀಕ್ಷೆ ಬಗ್ಗೆ ದೇವೇಗೌಡರಿಂದ ಟೀಕೆ. ವೈಮಾನಿಕ ಸಮೀಕ್ಷೆಯಿಂದ ಪ್ರಯೋಜನ ಆಗಲ್ಲ ಅಂತೇಳಿ ದೇವೇಗೌಡರು ಹೇಳಿದ್ದಾರೆ. ಹೆಲಿಕಾಪ್ಟರ್ ನೆರವನ್ನು ಪಡೆಯುವುದು ದೊಡ್ಡ ವಿಷಯವೇ ಅಲ್ಲ, ಜನರ ಬಳಿಗೆ ತೆರಳಿ ಸಮಸ್ಯೆಯನ್ನು ಕೇಳಿ ಮೊದಲು ನೀವು ಅಂತೇಳಿ ನೇರವಾಗಿ ಯಡಿಯೂರಪ್ಪನವರಿಗೆ ಮಾಜಿ ಪ್ರಧಾನಿ ದೇವೇಗೌಡರು ಹೇಳ್ತಾ ಇದ್ದಾರೆ. ಪ್ರವಾಹ ತಗ್ಗಿದ ಮೇಲೆ JDS ಕಡೆಯಿಂದ ಸಮೀಕ್ಷೆ ನಾವು ಮಾಡ್ತೀವಿ. ಈಗ ನೀವು ಜನಗಳ ಬಳಿಗೆ ಹೋಗಿ, ಹೆಲಿಕಾಪ್ಟರ್ ತರಿಸೋ ದೊಡ್ಡ ವಿಷಯನ ನಿಮಗೆ, ಬರೀ ವೈಮಾನಿಕ ಸಮೀಕ್ಷೆ ಮಾಡಿಕೊಂಡಿದ್ರೆ ಪ್ರಯೋಜನ ಇಲ್ಲ ಅಂಥೇಳಿ ದೇವೇಗೌಡರು ಯಡಿಯೂರಪ್ಪನವರಿಗೆ ಕುಟುಕಿದ್ದಾರೆ. ಒಂದು ಕಡೆ ಎಲ್ಲ ಪ್ರವಾಹ ಬಂದು ಜನ ಒದ್ದಾಡ್ತಾ ಇದ್ದಾರೆ, ಯಾವ ಪಕ್ಷ ಈ ಪಕ್ಷ ಅಂತಲ್ಲ, ಎಲ್ಲ ಪಕ್ಷಗಳ ಎಲ್ಲ ಶಾಸಕರು ಹೋದರೂ ತಪ್ಪೇನಿಲ್ಲ, ಏನು ಪ್ರಮಾದ ಆಗ್ಬಿಡಲ್ಲ, ಆಡಳಿತ ಪಕ್ಷದವರೇ ಮಾಡಬೇಕು ಅಂತೇನಿಲ್ಲ, ಎಲ್ಲ ಪಕ್ಷದವರು ಮಾಡಬಹುದಾಗುತ್ತೆ. ಇದರ ಮಧ್ಯೆ ದೇವೇಗೌಡರು ಕುಟುಕಿದ್ದಾರೆ ಯಡಿಯೂರಪ್ಪನವರಿಗೆ. ವೈಮಾನಿಕ ಸಮೀಕ್ಷೆ ಮಾಡಿಕೊಂಡೆ ಕೂತಿರಿ ನೀವು, ಏನು ಪ್ರಯೋಜನ ಆಗಲ್ಲ ಅದರಿಂದ ಅಂತ ಹೇಳಿದ್ದಾರೆ. ಯಡಿಯೂರಪ್ಪನವರು ಬೆಳಗಾವಿ ಹೋಗಿದ್ದಾರೆ, ಅವರಿಗೆ ಅನೇಕ ಕಡೆ ಹೋಗಲಿಕ್ಕಾಗಿಲ್ಲ. ಯಾಕೆ ಅಂದರೆ ಪ್ರವಾಹದ ಹೊಡೆತ, ಏರಿಯಲ್ ಸರ್ವೆ, ಅವರು ವಿಮಾನದಲ್ಲಿ ಹೋಗಿದ್ದಾರೆ. ಏರಿಯಲ್ ಬಸ್ ಸರ್ವೆ ಅಂದರೆ ವಿಮಾನ ಹೆಲಿಕಾಪ್ಟರ್ ತರಿಸ್ಕೋಬೋದು, ದೊಡ್ಡ ವಿಷಯ ಅಲ್ಲ ಅದು. ಬಟ್ ರಿಯಲ್ ಎಷ್ಟು ಕ್ರಾಪ್ ಹೋಗಿದೆ, ಏನಾಗಿದೆ ನೋಡಲಿಕ್ಕೆ ನೀರು ಇಳಿದ ಮೇಲೇ ಸಾಧ್ಯ ಏರಿಯಲ್ ಸರ್ವೆನಿಂದ. ಯಡಿಯೂರಪ್ಪನವರು ಬೆಳಗಾವಿ